ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಈಗಲೇ ಪ್ರೆಸ್ ಮಾಡಿ ಮತ್ತು ಬೇರೆ ಒಬ್ಬಕ್ಕಾಗಿ ಶೇರ್ ಮಾಡಿ. ಇವತ್ತು ತಿಳಿಸ್ಕೊಡ್ತಿರೋ ಸಸ್ಯ ಬೇವಿನ ಮರ. ಬೇವಿನ ಮರ, ಇದಕ್ಕೆ ವೈಜ್ಞಾನಿಕ ಹೆಸರು ಅಜಾದಿ ರಕ್ತ ಇಂಡಿಕ. ಈ ಸಸ್ಯವು ಮೇಲಿಯೇಸಿ ಎಂಬ ಸಸ್ಯ ಕುಟುಂಬಕ್ಕೆ ಸೇರಿರುತ್ತದೆ. ಇದಕ್ಕೆ ಕನ್ನಡದಲ್ಲಿ ಒಳ್ಳೆ ಬೇವು, ಕೈ ಬೇವು, ಕೈ ನಿಂಬೆ ಮರ ಎಂದು ಕರೆಯುತ್ತಾರೆ. ಬರ್ಮಾ ಮೂಲದ ಬೇವಿನ ಮರವು ರಾಜ್ಯದ ಎಲ್ಲ ಬಗೆಯ ಸಸ್ಯಾವರಣ್ಯದಲ್ಲಿ ಬೆಳೆಯುತ್ತದೆ. ಸಾಲು ಮರವಾಗಿಯೂ ಸಹ ಇದನ್ನು ಅಲ್ಲಲ್ಲಿ ಬೆಳೆಸಲಾಗುತ್ತಿದೆ. ಬೇವಿನ ಸೊಪ್ಪು ಪೂಜಾ ವಸ್ತುವಾಗಿ ಮತ್ತು ಔಷಧಿಯಾಗಿ ನಮ್ಮ ಜೀವನದಲ್ಲಿ ಆಸುಹೊಕ್ಕಾಗಿದೆ. ಯುಗಾದಿ ಎಂದು ಬೆಲ್ಲದೊಡನೆ ಬೇವುವನ್ನು ತಿನ್ನುವುದು ಜೀವನದಲ್ಲಿ ಸಿಹಿ ಕಹಿಯನ್ನು ಸಮಾನವಾಗಿ ಪರಿಗಣಿಸಬೇಕೆಂಬುದನ್ನು ಸಂಕೇತವಾಗಿ ಬಿಂಬಿಸುತ್ತದೆ. ಈ ಮರವು 30 ಅಡಿ ಎತ್ತರ ಬೆಳೆಯುತ್ತದೆ. ಸಂಯುಕ್ತ ಎಲೆಯಲ್ಲಿ 7 ರಿಂದ 8 ಜೊತೆಯ ಕಿರುಪತ್ರಗಳು ಅಭಿಮುಖವಾಗಿ ಜೋಡಣೆಯಾಗಿರುತ್ತದೆ. ಕಿರುಪತ್ರಗಳು ಕುಡುಗೋಲಿನಂತೆ ಬಾಗಿರುತ್ತದೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಮರವು ಗೊಂಚಲು ರೂಪದಲ್ಲಿ ಸಣ್ಣಗಿರುವ ಬೆಳ್ಳಗಿನ ಹೂಗಳನ್ನು ಬಿಡುತ್ತದೆ. ಹೂಗಳಿಗೆ ಜೇನಿನಂತಹ ಸುವಾಸನೆಯಾಗಿರುತ್ತದೆ. ಬೇವಿನಲ್ಲಿ ಕ್ರಿಮಿನಾಶಕ ಗುಣವಿದೆ, ಆದುದರಿಂದ ಹಲ್ಲುಜ್ಜಲು ಉಪಯುಕ್ತ. ಕಡ್ಡಿಯಲ್ಲಿ ಹಲ್ಲುಜ್ಜುವುದರಿಂದ ಬಾಯಿಯ ದುರ್ಗಂಧ ಹೋಗುವುದು. ಅರಿಶಿನ ಕಾಮಾಲೆ ನಿವಾರಣೆಗೆ 1 ಇಡಿ ಬೇವಿನ ಸೊಪ್ಪನ್ನು ಕಲ್ಪತ್ತಿನಲ್ಲಿ ಹಾಕಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಅರೆದು ಬಟ್ಟೆಯಲ್ಲಿ ಶೋಧಿಸಿ ರಸ ತೆಗೆದು ಸ್ವಲ್ಪ ಕೆಂಪು ಕಲ್ಲು ಸಕ್ಕರೆ ಸೇರಿಸಿ ಸೇವಿಸಿರಿ. ಒತ್ತಿಗೆ 2 ಟೀ ಚಮಚ ರಸ ಸಾಕು ದಿವಸಕ್ಕೆ ಒಂದು ವೇಳೆ. ಕುಷ್ಠರೋಗ ನಿವಾರಣೆಗೆ ನಿಂಬಾದಿ ಲೇಹವನ್ನು ಕ್ರಮವಾಗಿ 6 ತಿಂಗಳು ಸೇವಿಸುವುದು ಮತ್ತು ಬೇವಿನ ಎಲೆಯ ರಸವನ್ನು ಪ್ರತಿನಿತ್ಯ ಮೈಗೆ ಹಚ್ಚುವುದರಿಂದ ಕುಷ್ಠರೋಗದ ನಿವಾರಣೆಯಾಗುತ್ತದೆ. ಸಕ್ಕರೆ ಕಾಯಿಲೆಯ ನಿವಾರಣೆಗೆ ಬೇವಿನ ಚಿಗುರೆಲೆಗಳನ್ನು ನುಣ್ಣಗೆ ಅರೆದು ಗಜ್ಜುಗದ ಗಾತ್ರದ ಗುಳಿಗೆ ಮಾಡಿ ಬೆಳಗ್ಗೆ ಗುಳಿಗೆಯನ್ನು ಸೇವಿಸುವುದು. ಇದರಿಂದ ಸಕ್ಕರೆ ಕಾಯಿಲೆ ಹತೋಟಿಗೆ ಬರುತ್ತದೆ. ಕಾಲಿನ ಇಮ್ಮಡಿಗಳು ಬಿರುಕು ಅಥವಾ ಸೀಳುವಿಕೆ ತಡೆಯಲು 20 ಬೇವಿನ ಹಸಿ ಎಲೆಗಳನ್ನು ಸ್ವಲ್ಪ ತುಪ್ಪದೊಂದಿಗೆ ಕಪ್ಪಾಗುವವರೆಗೂ ಉರಿಯಿರಿ ಮತ್ತು ಉರಿದ ಬೇವಿನೆಲೆಗಳನ್ನು ನುಣ್ಣಗೆ ಅರೆದು ಸ್ವಲ್ಪ ಬಿಸಿಯಿರುವ ಜೇನು ಮೇಣದ ಸೇರಿಸಿ ತಣ್ಣಗಾದ ಮೇಲೆ ಇಮ್ಮಡಿಗಳಿಗೆ ಲೇಪಿಸುವುದು. ಇದರಿಂದ ಕಾಲಿನ ಇಮ್ಮಡಿಗಳು ಬಿರುಕು ಕಡಿಮೆಯಾಗುತ್ತದೆ. ಮೈ ಉರಿ ಕಜ್ಜಿ ತುರಿ ಶಮನಕ್ಕೆ ಹಸಿ ಅಥವಾ ಒಣಗಿದ ಬೀಜಗಳನ್ನು ಚೆನ್ನಾಗಿ ಜಜ್ಜಿ ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿ 2 ಕರ್ಪೂರ ಹಾಕಿ ಪಾತ್ರೆಯನ್ನು ಕೆಳಗಿಳಿಸಿರಿ. ಈ ಮುಲಾಮುವನ್ನು ಹಚ್ಚಿರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಪ್ರತಿನಿತ್ಯ 5 ಬೇವಿನ ಎಲೆಗಳನ್ನು ತಿನ್ನುವುದು. ಇದರಿಂದ ರಕ್ತ ಶುದ್ಧಿಯಾಗುತ್ತದೆ, ಚರ್ಮ ವ್ಯಾಧಿಗಳಿಂದ ರಕ್ಷಣೆ ಸಿಗುವುದು. ಹಾಗೂ ಬೇವಿನ ಹೂಗಳನ್ನು ಒಣಗಿಸಿ ತಯಾರಿಸಿಕೊಂಡ ಚೂರ್ಣವನ್ನು ಪ್ರತಿ ದಿವಸ ಬೆಳಗ್ಗೆ ಜೇನುತುಪ್ಪದಲ್ಲಿ ನೆನೆ ಹಾಕಿ ರಾತ್ರಿ ಜೇನುತುಪ್ಪ ಸಹಿತ ತಿನ್ನುವುದರಿಂದ ದೇಹವು ಆರೋಗ್ಯಪೂರ್ಣವಾಗುವುದು.